ಆರು ಅಂದ್ರೆ ಏನು ಅಂದ್ರೆ ಯಾರು ಅರ್ಷಡ್ ವರ್ಗಗಳನ್ನ ಗೆಲ್ತಾರೆ ಅವ್ರು ಆರೋಗ್ಯವಾಗಿರ್ತಾರೆ ಅಂತ. ನಮ್ಮ ಹೊಲದಾಗಿನ ನಾವು ತಿನ್ನೋದು ಅಪೇಕ್ಷೆ, ಮಾನವನ ಸಹಜ ಗುಣ. ಬೇರೆದವ್ರು ತಿಂದ್ರೆ ಅದು ಹೋಗ್ಲಿ, ಶರೀರದ ಅಂಗಡಿಗಾರ ಇಡ್ತಾರನ್ನ ಅಲ್ಲಿ ಇಟ್ಟಿಲ್ಲ. ಇಲ್ಲಿವರೆಗೂ ಪುರಾಣದಲ್ಲಿ ಏನು ಕೇಳಿದ್ದೀವಿ ಅಂದರೆ ಮನುಷ್ಯರು ಯೋಗ್ಯರಾಗುವುದು ಹೇಗೆ ಅಂತ ಕೇಳಿದ್ದೀವಿ. ಇವತ್ತು ಮನುಷ್ಯರು ಆರೋಗ್ಯವಾಗಿರುವುದು ಹೇಗೆ ಅಂತ ಹೇಳ್ತೀವಿ. ಮತ್ತು ಆರೋಗ್ಯ ಇರ್ಲಿಕ್ಕಂದ್ರೆ ಯೋಗ್ಯರಾಗಕ್ಕೆ ಬರೋಂಗಿಲ್ಲ, ಯೋಗ್ಯರಿರಲಿಲ್ಲ ಅಂದರೂ ಆರೋಗ್ಯವಂತರಾಗಕ್ಕೆ ಬರೋದಿಲ್ಲ. ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಆರು ಪ್ಲಸ್ ಯೋಗ್ಯ ಅಂದರೆ ಆರೋಗ್ಯ. ಆರು ಅಂದರೆ ಏನು ಅಂದರೆ ಯಾರು ಅರ್ಷಡ್ ವರ್ಗಗಳನ್ನು ಗೆಲ್ತಾರೆ ಅವ್ರು ಆರೋಗ್ಯವಾಗಿರ್ತಾರೆ ಅಂತ. ಅರ್ಷಡ್ ವರ್ಗಗಳಂದ್ರೆ ಏನು? ಯಾರಿಗೆ ಆಸೆ ಇಲ್ಲವೋ ಅವರು ಆರೋಗ್ಯವಾಗಿರ್ತಾರಂತೆ. ಆಸೆ ಇರಬಾರ್ದು, ಅಪೇಕ್ಷೆ ಇರಬೇಕು. ಆಸೆ ಅಂದ್ರೆ ಏನಂದ್ರೆ ದುಡಿಲಾರ್ದ ತಿನ್ನೋದೈತಲ್ಲ ಅದು ಆಸೆ. ಮತ್ತೊಬ್ಬರು ಹೊಲದಾಗಿನ ತುಡುಗು ಮಾಡ್ಕೊಂಡು ತಿಂತಾರಲ್ಲ ಅದು ದುರಾಸೆ. ಅಪ್ಪ ಅವ್ವ ಮಾಡಿ ತಿಂತಾರಲ್ಲ ಅದು ದುರಾಸೆ. ಒಟ್ಟ ಬರೀ ಪಾಲ್ತು ತಿರುಕೊಂಡು ತಿಂತಾರಲ್ಲ ಅದು ಆಸೆ. ದುಡು ತಿನ್ನೋದು ಅಪೇಕ್ಷೆ. ನಮ್ಮ ಹೊಲದಾಗಿನ ನಾವು ತಿನ್ನೋದು ಅಪೇಕ್ಷೆ, ಮಾನವನ ಸಹಜ ಗುಣ. ಬೇರೆದವ್ರು ತಿಂದ್ರೆ ಅದು ದುರಾಸೆ. ಆಸೆ ಇಲ್ಲದವ್ರು ಆರೋಗ್ಯವಾಗಿರ್ತಾರೆ. ಸಿಟ್ಟು ಯಾರಿಗಿರುವುದಿಲ್ಲ ಅವರು ಆರೋಗ್ಯವಾಗಿರ್ತಾರೆ. ನಾನು 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 ಅಂತಾರಲ್ಲ ಅವರು ಅಣ್ಣವ್ರಿಗೆ ಆರೋಗ್ಯ ಸರಿ ಇರುವುದಿಲ್ಲ. ಎಲ್ಲ ನೀವ ಅನ್ನೋರು ಆರೋಗ್ಯವಾಗಿರ್ತಾರೆ. ಮೋಹ ಇಲ್ಲದೇ ಇರೋರು ಆರೋಗ್ಯವಾಗಿರ್ತಾರೆ. ಮೋಹ ಅಂದ್ರೆ ಏನು? ನಮ್ಮಂಗೆ ಮನಿ ಐತೇನೆ ಇವ್ರದ್ದು ಊರಾಗ ಅಂತಾರಲ್ಲ, ನಮ್ಮಷ್ಟು ದೊಡ್ಡ ಮನಿ ಐತೇನೆ ಇವರು, ನಮ್ಮಷ್ಟು ಹುಡುಗ ಓದ್ಯಾನ ಇವ್ರ ಹುಡುಗ, ನಮ್ಮಷ್ಟು ಬಣ್ಣದಾರನ ಅವರು, ನಮ್ಮಷ್ಟು ಸಾಹುಕಾರದ ನಂತರ ಇದಕ್ಕೆ ಮೋಹ ಅಂತಾರೆ. ಇದು ಯಾರಿಗಿರುವುದಿಲ್ಲಲ್ಲ ಅವ್ರು ಆರೋಗ್ಯವಾಗಿರ್ತಾರೆ. ಮತ್ತು ಮದ ಇರ್ತದಲ್ಲ ಅವ್ರಿಗಂತೂ ಆರೋಗ್ಯ ದೌಡು ಕೆಡ್ತದೆ. ಮದ ಅಂದರೆ ಸೊಕ್ಕು ಅಂತಾರೆ ಹಳ್ಳಿ ಒಳಗೆ. ಸೊಕ್ಕು ಯಾರಿಗೆ ಭಾಳ ಇತ್ತಂದ್ರೆ ರಾವಣಗೆ ಭಾಳ ಇತ್ತು ನೋಡಿ. ಇಡೀ ದೇಶದಾಗ ಎಲ್ಲಿ ರಾವಣ ಅಂತ ಹೆಸರಿಡಂಗಿಲ್ಲ ಮನೆಗೆ. ಯಾಕೆ ಇಡಂಗಿಲ್ಲ ಅಂದ್ರೆ ಮದ ಇರೋರು ನಮ್ಮ ಮನೆಗೆ ಹುಟ್ಟಬಾರ್ದು ಅಂತ ಅನಿಸ್ತದೆ ತಾಯಂದಿರಿಗೆ. ಹೋಗ್ಲಿ, ಶರೀರದ ಅಂಗಡಿಗಾರ ಇಡ್ತಾರನ್ನ ಅಲ್ಲಿ ಇಟ್ಟಿಲ್ಲ. ಶರೀರದ ಅಂಗಡಿಗೆ ಸಿದ್ಧಾರೂಢರ ಹೆಸರಿಟ್ಟಿರ್ತಾರೆ ನಮ್ಮ ಮೂರ್ಖರು. ಸಿದ್ಧಾರೂಢರ ಸಾರಾಯಿ ಅಂಗಡಿ ಅಂತ ರಾವಣನ ಹೆಸರು ಎಲ್ಲಿ ಇಡಂಗಿಲ್ಲ, ಯಾಕಂದ್ರೆ ಮದ ಇರ್ತದೆ ಅಂತ. ಕೊನೆದು ಯಾವುದು ಮದ ಇರಬಾರ್ದು, ಕೊನೆದು ಯಾವುದು ಅಂದ್ರೆ ಮತ್ಸರ. ಮತ್ಸರ ಅಂದ್ರೆ ಹಳ್ಳಿ ಶಬ್ದದೊಳಗೆ ಏನಂದ್ರೆ ಆಡಿಕೊಳ್ಳೋದು, ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ಳೋದು. ಯಾರು ಇನ್ನೊಬ್ಬರ ಬಗ್ಗೆ ಮತ್ಸರ ಇರುವುದಿಲ್ಲವೋ ಅವನಿಗೆ ಯಾವ ಕಾಯಿಲೆಯೂ ಬರೋಂಗಿಲ್ಲ. ಈ ಆರನ್ನು ಯಾರು ಗೆಲ್ತಾರೋ ಅವ್ರು ಆರೋಗ್ಯವಾಗಿರ್ತಾರೆ ಅನ್ನೋದು ಇದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ. ಆರು ಯೋಗ್ಯರು ಅಂದರೆ ಆರು ವಿಷಯಗಳನ್ನು ಯಾರು ಗೆಲ್ತಾರೋ ಅವ್ರು ಆರೋಗ್ಯವಾಗಿರ್ತಾರೆ ಅಂತ.